न्यूज़ फर्स्ट चानल वीक्षकरिगे भविष्य ई दिन कार्यक्रमक्के स्वागत। ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಉನ್ನತ ಸ್ಥಾನ ಪ್ರಾಪ್ತಿಯಾಗತಕ್ಕಂತಹ ಯೋಗ ಅದು ಸಮಾಜದಲ್ಲಿ ಮನೆಯಲ್ಲಿ ಮತ್ತೆ ನೀವು ಮಾಡತಕ್ಕಂತಹ ನೌಕರಿಯಲ್ಲಿ ವೃತ್ತಿಯಲ್ಲಿ ಆ ಯೋಗ ನಿಮ್ಮನ್ನ ಹುಡುಕಿಕೊಂಡು ಬರತಕ್ಕಂತದ್ದು ಉತ್ತಮವಾದಂತಹ ಯೋಗ ಉತ್ತಮವಾದಂತಹ ಸಮಯ ಅಂತ ಹೇಳಿ ಅದನ್ನ ಹೇಳಬೇಕಾಗುತ್ತೆ। ಪ್ರೀತಿಪಾತ್ರರೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳುತ್ತೀರಿ। ಯಾರು ನಿಮಗೆ ಹಿತವನ್ನು ಬಯಸ್ತಾರೋ ಯಾರು ನಿಮ್ಮ ಬಗ್ಗೆ ಏನೋ ಒಂದು ರೀತಿಯ ಅಭಿಮಾನ ಅಪೇಕ್ಷೆ ಆಕಾಂಕ್ಷೆ ಉಳ್ಳವರು ಇರ್ತಾರೋ ಅವರ ಜೊತೆಯಲ್ಲಿ ನಿಮ್ಮ ಬಾಂಧವ್ಯ ಬಹಳ ಚೆನ್ನಾಗಿರತಕ್ಕಂತದ್ದು। ಪರಸ್ಪರವಾಗಿ ನೀವು ಅವರನ್ನು ಅವರು ನಿಮ್ಮನ್ನು ಅರ್ಥ ಮಾಡಿಕೊಂಡಿರತಕ್ಕಂತಹ ಒಂದು ಭಾವನೆ उत्पत्ति आगतक्कंतहद्दु। जीवनक्के उत्तमवादंतह तिरुवु इष्टु दिवस येनो यावुदे तोंदरेगळिल्लदे जीवन नडेयुत्तिद्दिरबहुदु। आदरे इवत्तु ओंदु रीतिय तिरुवन्न पडेकोळ्ळतक्कंतह समय इदु। भविष्यद यावुदो विचारगळिगे इवत्तु ओंदु यावुदो अंश ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಅರ್ಥ ಮಾಡಿಕೊಳ್ಳಿ। ಭೂಮಿಗೆ ಸಂಬಂಧಪಟ್ಟಂತಹ ಕಲಹವಾಗುತ್ತೆ। ಅಂದರೆ ಯಾವುದೋ ಸೈಟಿನ ವಿಚಾರಕ್ಕೋ ಆಸ್ತಿ ವಿಚಾರಕ್ಕೋ ಜಮೀನಿನ ವಿಚಾರಕ್ಕೋ ಮನೆಯ ವಿಚಾರಕ್ಕೋ ಸ್ವಲ್ಪ ಗಲಾಟೆಯ ಸೂಚನೆ ಇದೆ। ಅದರ ಅವಶ್ಯಕತೆ ಇದೆಯಾ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ ಗಲಾಟೆಯನ್ನು ಮಾಡಿಕೊಳ್ಳೋಕೆ ಹೋಗೋದು ಬೇಡ ಅಂತ ಹೇಳಿ ನಮ್ಮ ಅಭಿಪ್ರಾಯ। ಅತಿಯಾದಂತಹ ಆತ್ಮವಿಶ್ವಾಸದಿಂದ ನಿಮಗೆ ಹಿನ್ನಡೆಯಾಗುತ್ತೆ। ನಾನು ಇದನ್ನು ಮಾಡಿಬಿಡ್ತೀನಿ ಇದೆಲ್ಲವೂ ಕೂಡ ನನ್ನ ಪರವಾಗಿ ಆಗಿಬಿಡುತ್ತೆ ಅಂತಕ್ಕಂತಹ ಅತಿಯಾದಂತಹ ಆತ್ಮವಿಶ್ವಾಸ ಹಿನ್ನಡೆಗೆ ಕಾರಣವಾಗಬಹುದು। ಅಷ್ಟೊಂದು ಅತಿಯಾದ ಆತ್ಮವಿಶ್ವಾಸ ಬೇಡ, ನಿಮಗೆ ಒಳ್ಳೆಯದಾಗಲಿ ಅಂತಕ್ಕಂತಹದ್ದು ನಮ್ಮ ಹಾರೈಕೆಯೂ ಇರುತ್ತೆ, ಆದರೆ ಅತಿಯಾಗಿ ಅದನ್ನು ನಿರೀಕ್ಷೆಯಲ್ಲಿ ಇಟ್ಟುಕೊಳ್ಳಬೇಡಿ। ಶರೀರಕ್ಕೆ ತೊಂದರೆಯಾಗತಕ್ಕಂತಹ ಸಾಧ್ಯತೆಯೂ ಇದೆ। ಶರೀರಕ್ಕೆ ಏನೋ ಆಯಾಸವಾಗಬಹುದು, ಇಲ್ಲ ಯಾವುದಾದ್ರೂ ಪೆಟ್ಟು ಬೀಳಬಹುದು, ಅದರಿಂದ ಗಾಯವಾಗಬಹುದು, ಈ ರೀತಿಯ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತಕ್ಕಂತಹ ಸೂಚನೆ ಇದೆ, ಗಮನಿಸಿಕೊಳ್ಳಿ। ವಿಶೇಷವಾಗಿ ಭೂ ಸಂಬಂಧವಾದಂತಹ ಗೊಂದಲಕ್ಕೆ ಅದರ ನಿವಾರಣೆಗೆ ಭೂವರಾಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ। ವೃಷಭ ರಾಶಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಿಕ್ಕಟ್ಟು, ಅಂದರೆ ಹಣಕಾಸಿನ ವಿಚಾರದಲ್ಲಿ ಏನೋ ಸ್ವಲ್ಪ ಅಡೆತಡೆಗಳು ಅಡ್ಡಿ ಆತಂಕಗಳು ಇರತಕ್ಕಂತಹ ದಿವಸ। ಆದಾಯಕ್ಕಿಂತ ಖರ್ಚು ಹೆಚ್ಚಾಗಬಹುದು ಅಥವಾ ಆದಾಯವನ್ನೂ ಮೀರಿ ನಿಮ್ಮ ಆಲೋಚನೆಗಳು ಇರಬಹುದು, ಅದೆಲ್ಲ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ। ಮನಸ್ಸಿನ ಮೇಲೆ ದುಷ್ಪರಿಣಾಮ, ಅಂದರೆ ನೀವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಕೂಡ ಮಾನಸಿಕವಾಗಿ ಏನೋ ಒಂದು ರೀತಿಯ ಆಘಾತ ಅದರ ದುಷ್ಪರಿಣಾಮ ನಿಮಗೆ ಆಗತಕ್ಕಂತಹದ್ದಾಗತ್ತೆ। ಬೇರೆ ಬೇರೆ ವಿಚಾರಗಳಲ್ಲಿ ಆಸಕ್ತಿ, ನಿಮ್ಮದಲ್ಲದಂತಹ ವಿಚಾರಗಳು ಅಥವಾ ನಿಮಗೆ ಅಗತ್ಯವಾಗಿ ಆಗಬೇಕಾದಂತಹ ವಿಚಾರಧಾರೆಯನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ತಕ್ಕಂಥದ್ದು। ರಾಜಕಾರಣಿಗಳಿಗೆ ಪ್ರತಿಷ್ಠೆಯೇ ಬಹಳ ಮುಖ್ಯವಾಗುತ್ತೆ, ಅವರಿಗೆ ಯಾವ ಸಂಬಂಧ ಆಗಲಿ ಬೇರೆಯವರ ಆಗುಹೋಗುಗಳು ಬೇರೆಯವರ ಸಂಕಷ್ಟ ಇದು ಯಾವುದೂ ಅರ್ಥವಾಗದೆ ಬೇರೆಯವರ ಸುಖ ಸಂತೋಷಗಳು ಬೇಡ ಅಂತಕ್ಕಂತಹ ಮನೋನಿರ್ಧಾರದಿಂದ ಅವರಿಗೆ ಪ್ರತಿಷ್ಠೆಯೇ ಅವರ ಸ್ಥಾನಮಾನಗಳೇ ಮುಖ್ಯ ಅಂತ ಹೇಳಿ ಅನ್ನಿಸ್ತಕ್ಕಂಥದ್ದು। ಸಾಧು ಸಂತರ ದರ್ಶನವಾಗಬಹುದು, ಯಾರೋ ಸಾಧಕರು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ತಪಸ್ಸನ್ನು ಮಾಡಿರ್ತಕ್ಕಂಥವ್ರು ನಿಯಮ ನಿಷ್ಠೆಗಳಿಂದ ಇರತಕ್ಕಂಥವರ ಒಂದು ಸಮಾಗಮವಾಗಬಹುದು ಸಂದರ್ಶನವಾಗಬಹುದು। ಏಕಾಗ್ರತೆಯನ್ನು ಸಾಧಿಸಿ ಒಳಿತಿದೆ, ಅಂದರೆ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಮನಸ್ಸನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಎಲ್ಲ ಕೆಲಸವನ್ನು ಕೂಡ ಸಾಧನೆ ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗತಕ್ಕಂತಹ ಸಮಯ ಇದಾಗಿದೆ ಅಂತ ಹೇಳ್ತಾ ಕುಬೇರ ಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಶುಭವಾಗಿ। ಮಿಥುನ ರಾಶಿ ಸ್ವಪ್ರಯತ್ನದಿಂದ ಕಾರ್ಯಸಿದ್ಧಿ, ನೀವೇ ಪರಿಶ್ರಮವನ್ನು ಪಡಬೇಕು, ಅದರಿಂದ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು। ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿವಸ ಫಲವನ್ನು ಕೊಡುತ್ತೆ ಅಂತ ಹೇಳಿ ಅದರ ಅರ್ಥ। ದೂರ ಪ್ರಯಾಣದ ಸಾಧ್ಯತೆ ಇದೆ, ಅದರ ಅವಶ್ಯಕತೆಯನ್ನು ನೋಡಿಕೊಂಡು ನೀವು ಪ್ರಯಾಣದ ತೀರ್ಮಾನವನ್ನು ಮಾಡಬೇಕಾಗತ್ತೆ। ಪ್ರಯಾಣ ಅಷ್ಟು ಶುಭಕರವಾಗಿ ಕಾಣ್ತಾ ಇಲ್ಲ, ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ತುಂಬ ಅನಿವಾರ್ಯವಿದ್ದಾಗ ನಮ್ಮ ಸಮಸ್ಯೆಗಳು ನಮ್ಮ ತೊಂದರೆಗಳು ಏನೇ ಇದ್ದರೂ ಕೂಡ ಪ್ರಯಾಣವನ್ನು ಮಾಡಲೇಬೇಕಾದಂತಹ ಪರಿಸ್ಥಿತಿ ಅಲ್ಲಿ ಇರುತ್ತೆ. ಅದನ್ನು ಗಮನಿಸಿಕೊಳ್ಳಿ. ಶತ್ರು ಬಾಧೆ ಸ್ವಲ್ಪ ತೊಂದರೆ, ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ, ಗಮನವನ್ನು ಹರಿಸಿ, ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತ ಹೇಳಿ ಅದರ ಅರ್ಥ. ಕೆಲಸಕ್ಕಾಗಿ ತೀವ್ರ ಹೋರಾಟವನ್ನು ಮಾಡಬೇಕಾಗತ್ತೆ, ಖರ್ಚು ಕೂಡ ಹೆಚ್ಚಾಗುತ್ತೆ. ನಿಮ್ಮಿಂದ ಆಗಬೇಕಾದಂತಹ ಕೆಲಸಗಳು ಸರ್ವೇ ಸಾಧಾರಣವಾದಂತಹ ಪ್ರಯತ್ನದಿಂದ ಆಗೋದಿಲ್ಲ, ಹೆಚ್ಚಿನ ಹೋರಾಟವನ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಹಣವೂ ಕೂಡ ಹೆಚ್ಚಾಗಿ ಖರ್ಚಾಗುವಂಥದ್ದು. ವಕೀಲರಿಗೆ ಶುಭವಾದಂತಹ ದಿವಸ, ಹಲವಾರು ಕೇಸುಗಳು ಬರ್ಬೋದು. ಅಥವಾ ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ಕಂಡು ನ್ಯಾಯವನ್ನು, ಜಯವನ್ನು ನಿಮ್ಮದಾಗಿಸಿಕೊಂಡಂತಹ ದಿವಸ ಇರ್ಬೋದು. ಇದರಿಂದ ನಿಮ್ಮ ಲಾಭವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ, ಆ ಸೂಚನೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಕೆಲಸದಲ್ಲಿ ಬದಲಾವಣೆಯ ವಿಚಾರ ಬರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಸಂಪೂರ್ಣವಾಗಿ ಆದಾಗಲೂ, ಆಗದೇ ಇದ್ದಾಗಲೂ ಕೂಡ ಕೆಲಸವನ್ನು ಬದಲಾಯಿಸಬೇಕು, ಇದರಲ್ಲಿ ಏನೋ ಒಂದು ರೀತಿಯ ಬದಲಾವಣೆಯನ್ನು ತರಬೇಕು ಅಂತಕ್ಕಂತಹ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದಾಗತ್ತೆ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ, ಆಂಜನೇಯನನ್ನು ಪ್ರಾರ್ಥನೆ ಮಾಡಿದಾಗ ನಿಮಗೆ ಆ ವಿಚಾರಗಳಿಗೆ ಬೇಕಾದಂತಹ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಅಜಾಡ್ಯ, ಮಾತಿನ ಒಂದು ಭರಸೆ, ವರಸೆ ಇವೆಲ್ಲವೂ ಕೂಡ ನಿಮ್ಮದಾಗುವಂಥದ್ದಾಗತ್ತೆ. ಆಂಜನೇಯನ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಅಂತಹ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಿ. ಕರ್ಕಾಟಕ ರಾಶಿ, ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು. ಯಾರು ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಅವರಿಗೆ ಈ ದಿವಸ ಯಶಸ್ಸು ಕಾಣುವಂಥದ್ದು. ಅಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಗೆ ಅವಕಾಶ ಇರೋದಿಲ್ಲ. ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕೂಡ ಸುಗಮವಾಗಿ, ಹೂವಿನ ಹಾರವನ್ನು ಎತ್ತಿದಷ್ಟರ ಮಟ್ಟಿಗೆ ಆಗುವಂಥದ್ದಾಗತ್ತೆ. ಕೋಪ ಬೇಡ, ಮನಸ್ಸಿನ ಮೇಲೆ ಹಿಡಿತಾ ಇರಲಿ. ಕೋಪವನ್ನು ಯಾವುದೇ ಕಾರಣಕ್ಕೂ ಕೂಡ ಪ್ರದರ್ಶನ ಮಾಡಬೇಡಿ. ಒಂದು ವೇಳೆ ಕೋಪ ಬಂದರೂ ಕೂಡ ಅದನ್ನು ಮನಸ್ಸಿನಲ್ಲಿ ಹಾಗೆ ಕರಗುವ ರೀತಿಯಲ್ಲಿ ನಿಮ್ಮ ಆಲೋಚನೆಗಳಿರಲಿ, ನಿಮ್ಮ ಪ್ರಯತ್ನ ಇರಲಿ. ಮಾನಸಿಕವಾದಂತಹ ಗೊಂದಲ ಇದ್ದೇ ಇರುತ್ತೆ. ಅಂತಹ ಮಾನಸಿಕ ಗೊಂದಲಕ್ಕೆ ಒಂದು ತೆರೆಯನ್ನು ಎಳಿಬೇಕು. ನಿರ್ಧಾರವನ್ನು ಮಾಡುವಾಗ ಅದು ಗಟ್ಟಿಯಾಗಿರಬೇಕು. ಇಲ್ಲದಿದ್ದರೆ ಭವಿಷ್ಯದಲ್ಲಿ ಕಷ್ಟ ಸಾಧ್ಯವಾದೀತು. ಅದರಿಂದ ಆಲೋಚನೆಯನ್ನು ಮಾಡಿ. ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ವಿಘ್ನ ಕಾಡಬಹುದು, ಯಾವುದೋ ಅಡ್ಡಿ ಬರ್ತಕ್ಕಂತಹ ಸೂಚನೆ ಇಲ್ಲಿದೆ. ಆದ್ದರಿಂದ ಕೋರ್ಟ್ ವ್ಯವಹಾರದಲ್ಲಿ ಸರಿಯಾದಂತಹ ಮಾಹಿತಿಯನ್ನು ಪಡೆದು, ಸರಿಯಾದಂತಹ ಮಾರ್ಗದರ್ಶನವನ್ನು ಪಡೆದು ಕಾನೂನಿನ ಹೋರಾಟವನ್ನು ಮಾಡಬೇಕಾದಂಥದ್ದು. ಆಸ್ತಿ ಖರೀದಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆಸ್ತಿ ಖರೀದಿ ಮಾಡತಕ್ಕಂತಹ ಯೋಗ ಇದೆ, ಆದರೆ ನಿಮ್ಮ ಎಚ್ಚರಿಕೆ ಸರಿಯಾಗಿಲ್ಲ ಅಂತಾದರೆ ಅದರಿಂದ ಮೋಸವಾಗತಕ್ಕಂತಹ ಸಾಧ್ಯತೆ ಇರಬಹುದು. ಅದು ದಾಖಲಾತಿಗಳಿರ್ಬೋದು, ಹಣದ ವಿಚಾರ ಇರಬಹುದು, ಅಥವಾ ಸ್ಪರ್ಧಾತ್ಮಕವಾದಂತಹ ಸಮಾಜದಲ್ಲಿ ಆಗ್ತಕ್ಕಂತಹ ಬೇರೆ ಬೇರೆ ಅನಾಹುತಗಳಿರ್ಬೋದು. ಇವೆಲ್ಲವೂ ಕೂಡ ಕಾರಣವಾಗತ್ತೆ. ರಾಜಕಾರಣಿಗಳಿಗೆ ಅಶುಭ. ಕರ್ಕಾಟಕ ರಾಶಿಯ ರಾಜಕಾರಣಿಗಳು ಈ ದಿವಸವನ್ನು ಶುಭ ಅಂತ ಹೇಳಿ ಪರಿಗಣಿಸುವ ಹಾಗಿಲ್ಲ. ಅಶುಭ ಸೂಚನೆ ಕಾಣ್ತಾ ಇರತಕ್ಕಂಥದ್ದು. ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.